ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ತನ್ನನ್ನ ಗೆಲ್ಲಿಸಿದ್ದು ಹಿಂದೂಗಳು ಮುಸ್ಲಿಮರಲ್ಲ, ಹೀಗಾಗಿ ತನ್ನ ಕಚೇರಿಯಲ್ಲಿ ಯಾರೂ ಕೂಡ ಟೋಪಿ ತೊಟ್ಟವರು ಬುರ್ಕಾ ಹಾಕಿದವರು ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನೋಡಿ. ಯಾಕಂದ್ರೆ ಹೌದು ಜನ, ನಾವು ಯಾರ್ರಿ, ನನಗೆ ಹಾಕದವ್ರು ಯಾರು? ಬಿಜಾಪುರ ಹೋಟ ಸಾಬರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲು. ನಮ್ಮವ್ರಿಗೆ ಎಲ್ಲರಿಗೆ ತಾಕೀತು ಮಾಡಿದ್ದೆ. ನನ್ನ ಆಫೀಸಿಗೆ ನಾನು ಹಿಂದೆ ಮುಂದೆ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದು ನಿಂದಿರಬಾರ್ದು. ಏನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನೋಡಿ. ಯಾಕಂದ್ರೆ ಹೌದು ಜನ, ನಾವು ಯಾರ್ರಿ, ನನಗೆ ಹಾಕದವ್ರು ಯಾರು? ಬಿಜಾಪುರ ಹೋಟ ಸಾಬರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲು. ನಮ್ಮವ್ರಿಗೆಲ್ಲರಿಗೆ ತಾಕೀತು ಮಾಡಿದ್ದೆ. ನನ್ನ ಆಫೀಸಿಗೆ ನಾನು ಹಿಂದೆ ಮುಂದೆ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದು ನಿಂದಿರಬಾರ್ದು. ಏನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನೋಡಿ. ಯಾಕಂದ್ರೆ ಹೌದು ಜನ, ನಾವು ಯಾರ್ರಿ, ನನಗೆ ಹಾಕದವ್ರು ಯಾರು? ಬಿಜಾಪುರ ಹೋಟ ಸಾಬರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲು. ಎಸ್, ಈ ರೀತಿಯಲ್ಲಿ ಬಿಜೆಪಿ ಶಾಸಕರು, ಒಬ್ಬ ಶಾಸಕರು ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು ಬಹಿರಂಗ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿದ್ದಾರೆ. ನನ್ನನ್ನ ಗೆಲ್ಲಿಸಿದ್ದು ಹಿಂದೂಗಳು ಮುಸ್ಲಿಮರಲ್ಲ, ನನ್ನ ಕಚೇರಿಯಲ್ಲಿ ಟೋಪಿ ತೊಟ್ಟವರು ಬುರ್ಕಾ ಹಾಕಿದವರು ಕಚೇರಿಗೆ ಬರೋದು ಬೇಡ, ಕಾಣಿಸ್ಕೊಳ್ಬಾರ್ದು ಅಂತ ಈ ಹಿಂದೆನೆ ಹೇಳಿದ್ದೆ, ಹಾಗಾಗಿ ಹಿಂದೂಗಳ ಪರ ಕೆಲಸ ಮಾಡಿ ಅಂತ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕರೆ ಕೂಡ ಕೊಟ್ಟಿರುವಂಥದ್ದು ಒಂದು ಬಹಿರಂಗ ಸಭೆಯಲ್ಲಿ ಈ ರೀತಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಶಾಸಕರು. ಜೊತೆಗೆ ಆನಂತರ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದರ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ, ನಾನು ನನ್ನ ಮಾತಿಗೆ ಬದ್ಧ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಎಲ್ಲ ಕಾರ್ಯಕರ್ತರು ಹಿಂದೂ ಪರ ಕೆಲಸ ಮಾಡಿ ಅಂತ ಯತ್ನಾಳ್ ಈ ಸಂದರ್ಭದಲ್ಲಿ ಕರೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ತನ್ನ ಕಚೇರಿಯಲ್ಲಿ ಟೋಪಿ ಹಾಕಿದವರು ಬುರ್ಕಾ ಹಾಕಿದವರು ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ಮಾತನ್ನ ಈ ಹಿಂದೆ ಹೇಳಿದ್ದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ತನಗೆ ಮತ ಹಾಕಿದವರು ತನ್ನನ್ನ ಗೆಲ್ಲಿಸಿದ್ದು ಹಿಂದೂಗಳು ಮುಸ್ಲಿಮರಲ್ಲ ಅಂತ ನಾಲ್ಗೆ ಹರಿಬಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರದಲ್ಲಿ ನಡೆದಂತಹ ಬಹಿರಂಗ ಸಭೆಯಲ್ಲಿ ಬಿಜೆಪಿ ಶಾಸಕರು ಈ ರೀತಿ ವಿವಾದಾತ್ಮಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಜೊತೆಗೆ ಈ ಮಾತಿಗೆ ತಾನು ಬದ್ಧ ಅಂತ ಮತ್ತೆ ಅದಕ್ಕೆ ಸ್ಪಷ್ಟೀಕರಣ ಕೂಡ ನೀಡಿದ್ದಾರೆ ಯತ್ನಾಳ್. ಹೌದು ಜನ, ನಾವು ಯಾರ್ರಿ, ನನಗೆ ಹಾಕದವ್ರು ಯಾರು? ಬಿಜಾಪುರ ಹೋಟ. ಎಸ್, ಈ ಕುರಿತು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಲಿಕ್ಕೆ ಗೋಮದ್ ಸೂದನ್ ಅವರು ನಮಸ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಬಿಜೆಪಿ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಸರ್, ಒಬ್ಬ ಶಾಸಕರಾಗಿ ನನ್ನನ್ನ ಗೆಲ್ಲಿಸಿದ್ದು ಹಿಂದೂಗಳು ಮುಸ್ಲಿಮರಲ್ಲ, ನನ್ನ ಕಚೇರಿಯಲ್ಲಿ ಟೋಪಿ ತೊಟ್ಟವರು ಬುರ್ಕಾ ಧರಿಸೋರು ಕಾಣಿಸ್ಕೊಳ್ಬಾರ್ದು ಅನ್ನುವ ಮಾತನ್ನ ಹೇಳಿದ್ದಾರೆ. ಏನ್ ಹೇಳ್ತೀರಿ, ತಮ್ಮ ಪ್ರತಿಕ್ರಿಯೆ ಒಬ್ಬ ಶಾಸಕರಾಗಿ ಇಂತಹದೊಂದು ಹೇಳಿಕೆ ಕೊಟ್ಟಿಲ್ಲ? ಇದು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂತ ಹೇಳಿಕೆ ಅಲ್ಲ, ನಡವಳಿಕೆಯೂ ಅಲ್ಲ. ಒಮ್ಮೆ ಒಂದು ಕ್ಷೇತ್ರದಿಂದ ಆಡಿಸಲ್ಪಟ್ಟಂತ ವ್ಯಕ್ತಿ ಅವರಿಗೆ ಮತದಾನ ಮಾಡಿದವರಿಗೆ ಮಾತ್ರವೇ ಶಾಸಕನಲ್ಲ. ಎಸ್, ಯಾರೋ ಅವನಿಗೆ ಮತದಾನ ಮಾಡಲಿಲ್ಲ ಅವನಿಗೂ ಅವನು ಶಾಸಕ. ಯಾರು ಅವನ ಕ್ಷೇತ್ರದಲ್ಲಿದ್ದು ಇವನ ವಿರುದ್ಧ ಸ್ಪರ್ಧೆ ಮಾಡಿದ್ದ ಅವನಿಗೂ ಅವನು ಶಾಸಕ. ಎಸ್, ಆದ್ರಿಂದ ಈ ತರದ ಹೇಳಿಕೆಗಳು ಪ್ರಜಾಪ್ರಭುತ್ವಕ್ಕೆ ಪೂರಕ ಅಲ್ಲ. ಬೇಕಾದ್ರೆ ಈ ರೀತಿ ಹೇಳಿ, ಯಾರು ಪಾಕಿಸ್ತಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಯಾರು ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅನ್ನಲ್ಲ, ಯಾರು ಒಂದೇ ಮಾತರಂ ಅಂತ ಅನ್ನೋದಿಲ್ಲ, ಯಾರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ, ಯಾರು ಪಾಕಿಸ್ತಾನದ ಜೊತೆಗೋ ಚೀನಾ ಜೊತೆಗೋ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಅಂಥವರು ನನ್ನ ಹತ್ರ ಬರಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇತ್ತು. ಆದ್ರೆ ಇದೇ ಕ್ಷೇತ್ರದಲ್ಲಿ ಹುಟ್ಟಿರುವಂತವ್ರು, ಇದೇ ಕ್ಷೇತ್ರದಲ್ಲಿ ಬದುಕ್ತಾ ಇರುವಂತವ್ರು, ಇದೇ ಕ್ಷೇತ್ರದ ಮತದಾರರು, ಅವರು ಒಂದು ಜಾತಿಗೆ ಸೇರಿದಂತವ್ರು, ಒಂದು ಧರ್ಮಕ್ಕೆ ಸೇರಿದಂತವ್ರು, ನನ್ನ ಹತ್ರ ಬರಬೇಡಿ ಅಂತ ಹೇಳಿ ಹೇಳುವಂತದ್ದು ಪ್ರಜಾಪ್ರಭುತ್ವಕ್ಕೆ ಅದು ಪೂರ್ವವಾದಂತ ನಡವಳಿಕೆ ಆಗೋದಿಲ್ಲ. ನನ್ನ ಸ್ನೇಹಿತನೇ ಬಸನಗೌಡ ಪಾಟೀಲ್ ಯತ್ನಾಳು, ಆದರೂ ಸಹ ಅವನ ಈ ನಡವಳಿಕೆಯನ್ನು ನಾನು ಒಪ್ಪೋದಿಲ್ಲ. ಖಂಡಿಸ್ತೀರಿ ತಾವು ಕೂಡ ಇದನ್ನ? ಖಂಡಿತ ಮೇಡಮ್, ಅನುಮಾನನೇ ಇಲ್ಲ ಅದ್ರ ಬಗ್ಗೆ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಧುಸೂದನ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಎಲ್ಲರಿಗೆ ತಾಕೀತು ಮಾಡಿದ್ದೆ. ನನ್ನ ಆಫೀಸಿಗೆ ನಾನು ಹಿಂದೆ ಮುಂದೆ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದಿದ್ದೆ.